ನೇರ ಹೊದಿಕೆ, ನಡುವೆ ಗತವೈಭವವನ್ನ ಸಾರುವ ಬೃಹತ್ ಕಟ್ಟಡವೊಂದರ ಅವಶೇಷಗಳು. ಮಳೆಗಾಲದಲ್ಲಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗದವರಿಲ್ಲ, ಹಾಗೆ ಬೇಸಿಗೆಯಲ್ಲಿ ತಲೆ ಎತ್ತಿ ನಿಂತ ಭಾವ. ಬಹುತೇಕ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ವಿಡಿಯೋಗಳ ಶ್ರೀಮಂತಿಕೆಯಲ್ಲಿ ಈ ಕಟ್ಟಡದೇ ಸಿಂಹಪಾಲು. ಹೌದು ವೀಕ್ಷಕರೇ, ನಾವಿವತ್ತು ಮಾತಾಡ್ತಾ ಇರೋದು ಕರ್ನಾಟಕದ ಹಾಸನದ ಸಮೀಪ ಇರುವ ಅದ್ಭುತವಾದ ತಾಣ ಶೆಟ್ಟಿಹಳ್ಳಿ ಚರ್ಚ್ ಬಗ್ಗೆ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಶೆಟ್ಟಿಹಳ್ಳಿಯ ಈ ವಿಶೇಷ ಕಟ್ಟಡದ ಬಗೆಗಿನ ಮಾಹಿತಿಯನ್ನ ಹಾಗೂ ಅದರ ಸುಂದರ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಹಾಗೆ ಗೈಸ್ ಆನ್ ವೀಲ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಕಾಣಸಿಗುತ್ತದೆ. ರೋಸರಿ ಚರ್ಚ್ ಅಥವಾ ಶೆಟ್ಟಿಹಳ್ಳಿ ಚರ್ಚ್ ಅನ್ನ ಸುಮಾರು 160 ವರ್ಷಗಳ ಹಿಂದೆ ಯುರೋಪಿಯನ್ನರು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ನದಿಯ ದಡದಲ್ಲಿ ನಿರ್ಮಿಸಿದ್ರಂತೆ. ನಂತರ ಹೇಮಾವತಿ ನದಿಗೆ ಸಮೀಪದಲ್ಲೇ ಕಟ್ಟಲಾದ ಅಣೆಕಟ್ಟಿನಿಂದಾಗಿ ಮಳೆಗಾಲದಲ್ಲಿ ಈ ಚರ್ಚಿನ ಹೆಚ್ಚಿನ ಭಾಗ ನೀರಿನಲ್ಲಿ ಮುಳುಗಿ ಹೋಯಿತು, ಹಾಗೆಯೇ ಶಿಥಿಲಾವಸ್ಥೆಗೆ ತಲುಪುತ್ತಾ ಹೋಯಿತು. ಭಾರತದಲ್ಲಿ ಬ್ರಿಟಿಷ್ ಸ್ಥಾಪನೆಯ ಆರಂಭಿಕ ದಿನಗಳಲ್ಲಿ ಈ ಚರ್ಚ್ ಅನ್ನ ನಿರ್ಮಿಸಿರುವುದರಿಂದ ಇದು ಫ್ರೆಂಚ್ ಗಾಥಿಕ್ ಶೈಲಿಯ ವಾಸ್ತುಶಿಲ್ಪವನ್ನ ಪ್ರತಿಬಿಂಬಿಸುತ್ತದೆ. ಅಲ್ಲಲ್ಲಿ ಕಮಾನುಗಳು, ಗೋಪುರದಂತಹ ಗೋಡೆಗಳ ರಚನೆ ಇದರ ಅಂದಕ್ಕೆ ಕಾರಣವಾಗಿದೆ. ಮೇಲ್ಛಾವಣಿ ಇಲ್ಲದ ಈ ಅವಶೇಷದೊಳಗೆ ಸೂರ್ಯನ ಕಿರಣಗಳು ಇಣುಕುವುದನ್ನ ನೋಡೋದೇ ಒಂದು ಅದ್ಭುತವಾದ ಅನುಭವ. ಮಳೆಗಾಲದಲ್ಲಿ ನೀರಿನ ಅಲೆಗಳು ಕಟ್ಟಡದ ಗೋಡೆಗಳಿಗೆ ಅಪ್ಪಳಿಸಿ ಉಂಟಾದ ಪಾಚಿಯ ರಚನೆಯು ಈ ಕಟ್ಟಡವು ವಿಶೇಷ ಸ್ಮಾರಕದಂತೆ ಕಾಣಲು ಕಾರಣವಾಗಿದೆ. ಹಾಗಾದ್ರೆ ಬೆಂಗಳೂರಿನಿಂದ ಶೆಟ್ಟಿಹಳ್ಳಿ ಚರ್ಚ್ ಅನ್ನ ತಲುಪೋದು ಹೇಗೆ? ಬೆಂಗಳೂರಿನಿಂದ 200 ಕಿಲೋಮೀಟರ್ ದೂರದಲ್ಲಿರುವ ಈ ಶೆಟ್ಟಿಹಳ್ಳಿ ಗ್ರಾಮೀಣ ಕರ್ನಾಟಕದಲ್ಲಿದೆ. ನೀವು ರಾಷ್ಟ್ರೀಯ ಹೆದ್ದಾರಿ 75 ಮೂಲಕ ಬೆಂಗಳೂರಿನಿಂದ ಹಾಸನದ ಕಡೆಗೆ ಹೋಗಿ ಈ ಶೆಟ್ಟಿಹಳ್ಳಿ ಗ್ರಾಮವನ್ನ ತಲುಪಬೇಕು. ಸರಿಯಾದ ಸೈನ್ ಬೋರ್ಡ್ಗಳು ಇಲ್ಲದ ಕಾರಣ ಈ ಸ್ಥಳದ ಬಗ್ಗೆ ಜನರನ್ನ ಕೇಳುವ ಸಾಂಪ್ರದಾಯಿಕ ಶೈಲಿಯ ನಿರ್ದೇಶನವನ್ನ ಬಳಸಬೇಕಾಗ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಸುಂದರ ತಾಣಕ್ಕೊಮ್ಮೆ ಭೇಟಿ ನೀಡುವುದನ್ನ ಮರೆಯಬೇಡಿ. ಹಾಗೆ ನಿಮ್ಮ ಸ್ವಾರಸ್ಯಕರ ಅನುಭವಗಳನ್ನು ನಮ್ಮ ಜೊತೆ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ಹಂಚಿಕೊಳ್ಳಿ.